ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೇಳ್ತಿದ್ರು ವ್ಲಾಗ್ ಮಾಡಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಹೇಗಿತ್ತು ಅಂತಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮಿಲ್ಕಿ ಈಗ ಚೂರ್ ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ. ಮಿಲ್ಕಿ ತೋರ್ಸಪ್ಪ ಕ್ಯಾಮ್ರಾಮ್ಯಾನ್ ನೋಡಿ, ಮಿಲ್ಕಿ ರೆಡಿ ಆಗಿದ್ದಾಳೆ ವಾಕಿಂಗ್ ಹೋಗೋಕ್ಕೆ. ನೋಡಿ, ಮಿಲ್ಕಿ ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟು ನಿಂತ್ಬಿಟ್ಟಿದ್ದಾಳೆ. ಏನು ಸಾಫ್ಟ್ ಆಗಿರ್ತಾಳೆ ಗೊತ್ತಾ, ವಾಕಿಂಗ್ ಹೋಗ್ಬೇಕಾದ್ರು ಅಂತ ಇವಳು ಪಡೆದು ಅವಾಗ ವಾಕಿಂಗ್ ಹೋಗ್ಬೇಕಾದ್ರೆ. ಮಿಲ್ಕಿ ಚೂಸಿ ಇಬ್ಬರು ವಾಕಿಂಗ್ ಹೋಗೋದಕ್ಕೆ ಫುಲ್ ಖುಷಿ. ನೋಡಿ ಹೇಗೆ ರೆಡಿ ಆಗಿದ್ದಾರೆ ಇಬ್ಬರು. ಇವತ್ತು ಸಂಡೇ ಸ್ಪೆಷಲ್, ನಮ್ಮನೇಲಿ ಫಿಶು ಕೂಡ ರೆಡಿ ಆಗಿದೆ. ಇದ್ರದ್ದೇನು ರೆಸಿಪಿ ಮಾಡಿಲ್ಲ ನಾನು, ಜಸ್ಟ್ ಹಾಗೆ ಮಾಡಿದೆ. ಸೊ ಫಿಶ್ ತೋರಿಸ್ತೀನಿ ರೀ, ಹೇಗೆ ಮಾಡಿದ್ದೀನಿ ಅಂತ. ನೋಡಿ, ತವಾ ಫ್ರೈ ಮಾಡಿದ್ದೀನಿ. ನಿಮಗೂ ಕೂಡ ತವಾ ಫ್ರೈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರೆಸಿಪಿ ಹಾಕಿ ಅಂತ. ನಾನು ನಿಜ ಇದ್ರ ರೆಸಿಪಿ ಮಾಡ ಹಾಕ್ತೀನಿ. ಬನ್ನಿ, ರಾಜನ್ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಫಿಶ್ ತಿಂತಾ ಇದ್ದಾನೆ, ಟೇಸ್ಟ್ ಹೇಗಿದೆ ಅಂತಾನು ಕೇಳೋಣ ಬನ್ನಿ. ನೋಡಿ, ರಾಜು ಫಿಶ್ ಟೇಸ್ಟ್ ಮಾಡ್ತಿದ್ದಾರೆ. ಫಿಶ್ ಹೇಗಿತ್ತು ಅಂತ ಕೇಳ್ತೀನಿ. ಏನಿದೆ ಫಿಶು? ಓ, ಸೂಪರ್ ಆಗಿದೆಯಂತೆ, ಶಿವರಾಜ್ ಕುಮಾರ್ ಫ್ಯಾನು. ಸೊ ಅದಕ್ಕೆ ಅವ್ರದ್ದು ಸಾಂಗ್ ಎಲ್ಲ ಕರಿತಾ ಕೂತಿದ್ದಾರೆ, ಪುಷ್ಪ ಪುಷ್ಪ ಅಂತೆ. ನಮ್ಮ ಕ್ಯಾಮ್ರಾಮನ್ ನನ್ನ ಪಾತ್ರೆ ತೊಳೆಯೋದು ಬಿಡಲ್ಲ, ಪಾತ್ರೆ ತೊಳೆಯೋದು ಕೂಡ ವಿಡಿಯೋ ಮಾಡ್ಬಿಡ್ತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಫಿಶ್ ಕಬಾಬ್ದು ಮಸಾಲ ರೆಡಿ ಆಗಿದೆ ನೋಡಿ. ಈಗ ಇದನ್ನು ಒಂದು ಒನ್ ಅವರು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಲಿ ಅಂತ ಮುಚ್ಚಿ ಇಟ್ಬಿಡ್ತೀನಿ ಇದನ್ನು. ಮತ್ತೆ ಫಿಶ್ ಕಬಾಬ್ ಆಗ್ತಾ ಇದ್ದೀನಿ ನೋಡಿ, ಎಣ್ಣೆಗೆ ಜೊತೆ ಮೀನ್ ಸಾಂಬಾರು ರೆಡಿ ಆಗಿದೆ. ನಮ್ಮನೆ ಸಂಡೇ ಸ್ಪೆಷಲ್ ಇದು. ಫ್ಯಾಮಿಲಿಯವ್ರು ಕೇಳ್ತಾರೆ, ಎಣ್ಣೆ ಅಂದರೆ ಅಷ್ಟೊಂದು ಎದುರುಗೊತ್ತಿದ್ದಲ್ಲ, ಅಷ್ಟು ಮುಂದೆ ನಿಂತ್ಕೊಂಡು ಅಡುಗೆ ಮಾಡಿದ್ದೆಲ್ಲ ಅಂತ. ಸೊ ಹೀಗೇನೆ ನಾನು ಅಡುಗೆ ಮಾಡೋಕ್ಕೆ, ಎಣ್ಣೆ ಅಂದರೆ ಸಿಕ್ಕಾಬಟ್ಟೆ ಮನೆ ನನಗೆ ಅಡುಗೆ ಮಾಡೋ ಎಣ್ಣೆ. ನೋಡಿದ್ರಿ ಅಲ್ವಾ ಬ್ಲಾಗ್ ಹೇಗಿತ್ತು ಅಂತ. ಸೊ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನ್ ಹೇಳ್ತೀರಾ? ಹೇಳ ಕರಣ್ಣು, ಸಂಕೋಚ ಎಲ್ರಿಗೂ ಬೇಕು.